ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಆನ್ಲೈನ್ ತರಗತಿಗೆ ಸ್ವಾಗತ. ಶ್ರೀ ಸಿದ್ದೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಮೂಳೆ. ನಾನು PS ಬಡಿಗೆ, ಲೆಕ್ಕಶಾಸ್ತ್ರದ ಉಪನ್ಯಾಸ. ನಾವು ಹೋದ ಕ್ಲಾಸ್ನಲ್ಲಿ ಏನು ನೋಡಿದ್ವಪ್ಪ ಅಂದ್ರೆ, ನಿರ್ವಹಣೆಯ ಅರ್ಥ, ನಿರ್ವಹಣೆಯ ಲಕ್ಷಣಗಳು, ಆಮೇಲೆ ನಿರ್ವಹಣೆಯ ಉದ್ದೇಶಗಳು ಮತ್ತು ನಿರ್ವಹಣೆಯ ಮಹತ್ವದ ಬಗ್ಗೆ ನೋಡಿದ್ದೀವಿ ಅಂತೇಳಿ ಹೇಳ್ಬೋದು. ಇವತ್ತಿನ ದಿನ ನಾವು ಯಾವಾಗ ಏನು ನೋಡಿದ್ರಪ್ಪ ಅಂದ್ರೆ, ನಿರ್ವಹಣೆಯು ಕಲೆ, ವಿಜ್ಞಾನ ಮತ್ತು ವೃತ್ತಿಯ ವೃತ್ತಿಯಾಗಿದೆ ಅಂತೇಳಿ ನಾವು ನೋಡಿದ್ರಪ್ಪ ಅಂದ್ರೆ ಅಧ್ಯಯನ ಮಾಡಬೇಕು ಅಂತೇಳಿ ಹೇಳ್ಬೋದು. ಇಲ್ಲಿ ನಿರ್ವಹಣೆ ಅದರೊಳಗೆ ಒಂದೇ ಯಾವ್ದಪ್ಪ ಅಂದ್ರೆ, ನಿರ್ವಹಣೆಯ ನಾವು ಏನ್ ಮಾಡ್ತೀವಿ, ಈ ಕಡೆ ಕಲೆಯೂ ಅಂತೀವ್ರಿ, ಈ ಕಡೆ ವಿಜ್ಞಾನವೂ ಅಂತೀವ್ರಿ, ಅದ್ರ ಜೊತೆ ಜೊತೆಗೆ ಅಂತೀವ್ರಿ, ಇದೊಂದು ವೃತ್ತಿನು ಅಂತೇಳಿ ಅಂತೀವಿ ಅಂತೇಳಿ ಹೇಳ್ಬೋದು. ಇಲ್ಲಿ ಅದರ ಮೊದಲನೇ ಯಾವ್ದಪ್ಪ ಅಂದ್ರೆ, ನಿರ್ವಹಣೆಯು ಕಲೆಯಾಗಿ, ನಿರ್ವಹಣೆಯು ಕಲೆಯಾಗಿ, ನಿರ್ವಹಣೆ ಕಲೆಯಾಗಿ ಅಂದ್ರೆ ಮ್ಯಾನೇಜ್ಮೆಂಟ್ ಆಸ್ ಅನ್ ಆರ್ಟ್, ಮ್ಯಾನೇಜ್ಮೆಂಟ್ ಆಸ್ ಅನ್ ಆರ್ಟ್ ಅಂತೇಳಿ ಹೇಳ್ಬೋದು. ಇಲ್ಲಿ ನಿರ್ವಹಣೆಯು ಒಂದೇನಪ್ಪ ಅಂದ್ರೆ, ಕಲೆಯ ರೂಪದಾಗ ಇರ್ತದೆ ಅಂತೇಳಿ ಹೇಳ್ತಾರೆ. ಯಾಕಂದ್ರೆ ಇಲ್ಲೊಂದು ತತ್ವಗಳು ಬರ್ತಾರೆ, ಆ ತತ್ವಗಳನ್ನ ಏನ್ ಮಾಡಿದ್ರೆ ನಾವು ಆಚರಣೆಗೆ ಯಾವ ರೀತಿ ತರ್ತೀವಿ ಅನ್ನೋದನ್ನ ಒಂದು ಕಲಿಯಾಗಿರ್ತೈತಿ. ಅಂದ್ರೆ ಈಗ ಏನಪ್ಪ ಅಂದ್ರೆ, ನಾವು ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಂತ ಕಲಿತಿದ್ವಿ ಫಸ್ಟ್ ವರ್ಷ. ಅಕೌಂಟಿಂಗ್ ಅಂದ್ರೆ ಲೆಕ್ಕ ಬರಹದ ತತ್ವಗಳು ಅಂತೇಳಿ ಕಲಿತಿದ್ವಿ. ಅಲ್ಲಿ ಅದನ್ನು ಹೇಗೆ ಆಚರಣೆಗೆ ತರಬೇಕು ಅಂತೇಳಿ ನಾವು ಲೆಕ್ಕ ಬರ್ತೀವಿ. ಅದೇ ರೀತಿಯಲ್ಲಿ ಕಲೆ ಯಾಕಪ್ಪ ಅಂದ್ರೆ, ಅಲ್ಲಿ ಬಂದಂತಹ ತತ್ವಗಳನ್ನ ಆಚರಣೆಗೆ ತರುವಂತಹ ಒಂದು ಕಲೆಯನ್ನ ಏನ್ ಮಾಡಿರ್ತಾರಪ್ಪ ಅಂದ್ರೆ, ಈ ನಿರ್ವಹಣೆಯ ಹೊಂದಿರ್ತತಿ ಅಂತೇಳಿ ಹೇಳ್ತಾರೆ. ಅದರಲ್ಲಿ ಮೊದಲನೇ ಅಧ್ಯಾಯ ನಿರ್ವಹಣೆಯ ಲಕ್ಷಣಗಳು, ಸರಿ, ಕಲೆಯ ಲಕ್ಷಣಗಳು ಬರ್ತಾವು ಅಂತ ಹೇಳ್ಬೋದ್ರೆ. ಈ ಕಲೆಯ ಲಕ್ಷಣಗಳು ಯಾವ್ಯಾವ ಅಂದ್ರೆ, ಮೊದಲನೇ ಬರ್ತದೆ ಪ್ರಾಯೋಗಿಕ ಜ್ಞಾನ, ಪ್ರಾಕ್ಟಿಕಲ್ ನಾಲೆಜ್. ಪ್ರಾಯೋಗಿಕ ಜ್ಞಾನ, ಪ್ರಾಕ್ಟಿಕಲ್ ನಾಲೆಜ್ ಅಂತ ಬರ್ತದ್ರೆ, ಪ್ರತಿಯೊಂದು ಕಲೆಯು ಏನಾಗಿರ್ಬೋದಪ್ಪ ಅಂದ್ರೆ, ಪ್ರಾಯೋಗಿಕ ಜ್ಞಾನವನ್ನ ಹೊಂದಿರಲೇಬೇಕು ಅಂತೇಳಿ ಹೇಳ್ತಾರೆ. ಅಂದ್ರೆ ಏನ, ಈ ತತ್ವಗಳನ್ನು ಏನ್ ಮಾಡ್ಬೇಕ್ರಿ, ಪ್ರಾಯೋಗಿಕವಾಗಿ ನಾವು ತರಬೇಕು ಅಂದ್ರೆ ಅದನ್ನ ಅಭ್ಯಾಸ ಮಾಡಿರಬೇಕು ಅಂತೇಳಿ ಹೇಳ್ಬೋದ್ರಿ ಅಂತ ಹೇಳ್ತಾರೆ. ಇಲ್ಲಿ ಬರೀ ತತ್ವಗಳನ್ನ ಕಲಿಯೋದ್ರಿಂದ ನಾವು ಏನು ಸಾಧನೆ ಮಾಡಕ್ ಆಗಿಲ್ಲ, ಆ ತತ್ವಗಳನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಕಾರ್ಯರೂಪಕ್ಕೆ ತರಬೇಕು ಅಂತೇಳಿ ಹೇಳ್ತಾರೆ. ಇದು ಯಾವ್ದಪ್ಪ ಅಂದ್ರೆ, ಪ್ರಾಯೋಗಿಕ ಜ್ಞಾನವಾಗಿರ್ತತಿ ಅಂತೇಳಿ ಹೇಳ್ಬೋದ್ರಿ. ನೆಕ್ಸ್ಟ್ ಎರಡನೇ ಪಾಯಿಂಟ್ ಯಾವ್ದಪ್ಪ ಅಂದ್ರೆ, ವೈಯಕ್ತಿಕ ಕೌಶಲ್ಯ, ಪರ್ಸನಲ್ ಸ್ಕಿಲ್ಸ್, ವೈಯಕ್ತಿಕ ಕೌಶಲ್ಯ. ಈಗ ಏನ್ ಮಾಡಿರ್ತಾರಪ್ಪ ಅಂದ್ರೆ, ಹಲವಾರು ವ್ಯಕ್ತಿಗಳು ಅಂದ್ರೆ, ಇಲ್ಲೇ ನಿರ್ವಾಹಕರು ಇರ್ತಾರಲ್ಲ, ಅಥವಾ ಎಲ್ಲಾ ಕಲಾವಿದರು ಸಹಿತ ಏನಪ್ಪ ಅಂದ್ರೆ, ಒಂದು ತತ್ವಗಳ ಜ್ಞಾನವನ್ನು ಹೊಂದಿರ್ತಾರೋ, ತತ್ವಗಳ ಜ್ಞಾನವನ್ನ ಅಥವಾ ಸೈದ್ಧಾಂತಿಕ ತತ್ವಗಳ ಜ್ಞಾನವನ್ನ ಹೊಂದಿದ್ರೂ ಸಹ ಅವ್ರದ್ದೇನಿರಪ್ಪ ಅಂದ್ರೆ, ಅವ್ರದ್ದೇ ಆದ ಕೆಲವೊಂದಿಷ್ಟು ಕೌಶಲ್ಯಗಳು ಇರ್ತಾವು ಅಂತ ಹೇಳ್ತಾರೆ. ಅವ್ರದ್ದೇ ಆದ ಕೆಲವೊಂದಿಷ್ಟು ಕೌಶಲ್ಯಗಳೇ ಇರ್ತಾವು. ಆ ಕೌಶಲ್ಯಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ, ಆ ಕೌಶಲ್ಯಗಳು ಅವ್ರದೇ ಕೌಶಲ್ಯಗಳು, ವೈಯಕ್ತಿಕ ಕೌಶಲ್ಯಗಳು ಅಂತ ಬರುತ್ತೆ, ಪರ್ಸನಲ್ ಸ್ಕಿಲ್ಸ್. ಅಲ್ಲಿ ಎಲ್ಲಾ ಕಲಾವಿದರು ಸೈದ್ಧಾಂತಿಕ ಜ್ಞಾನ ಒಂದೇ ರೀತಿಯಾಗಿದ್ದರೂ ಸಹ ಪ್ರತಿಯೊಬ್ಬರು ತಮ್ಮದೇ ಆದ ಶೈಲಿಯಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಅಂದ್ರೆ ಏನ್ ಮಾಡಿರ್ತಾರಪ್ಪ ಅಂದ್ರೆ, ಎಲ್ಲಾರು ಸೈದ್ಧಾಂತಿಕ ಜ್ಞಾನ ಅಂದ್ರೆ ಏನ್ ಪುಸ್ತಕೀಯ ಜ್ಞಾನ ಒಂದೇ ಇದ್ರು, ಅದ್ರ ಏನಪ್ಪ ಅಂದ್ರೆ, ಅವರು ಅದನ್ನು ಪ್ರತಿಬಿಂಬಿಸುವ ಕೌಶಲ್ಯ ಇರ್ತದ್ರಿ ಬ್ಯಾರೆ ಬ್ಯಾರೆ ಇರ್ತದ್ರಿ ಅಂತ ಹೇಳ್ತಾರೆ. ಅವ್ರವ್ರು ಏನ್ ಮಾಡ್ತಾರಪ್ಪ ಅಂದ್ರೆ, ತಮ್ಮ ಗುಣಮಟ್ಟದ ಕೌಶಲ್ಯಗಳಿಂದ ಏನ್ ಮಾಡ್ತಾರಪ್ಪ ಅಂದ್ರೆ, ಗುರಿ ಸಾಧನೆ ಮಾಡಬಹುದು ಅಂತೇಳಿ ಹೇಳ್ಬೋದು. ಇನ್ನ ಮೂರನೇದಾಗಿ ಯಾವಪ್ಪ ಅಂದ್ರೆ, ವೈಯಕ್ತಿಕ ಅನ್ವಯಿಸುವುದು, ಪರ್ಸನಲೈಸ್ಡ್ ಅಪ್ಲಿಕೇಶನ್ ಅಂತೇಳಿ ಬರ್ತದೆ. ಪ್ರತಿಯೊಬ್ಬ ವ್ಯವಸ್ಥಾಪಕನು ತಾನೇನು ಹೊಂದಿರ್ತಾನಲ್ಲ, ವ್ಯವಸ್ಥಾಪಕ ಅಂದ್ರೆ ಅದರಲ್ಲಿ ಮ್ಯಾನೇಜರ್, ಪ್ರತಿಯೊಬ್ಬ ವ್ಯವಸ್ಥಾಪಕನು ತಾನು ಹೊಂದಿರುವ ಜ್ಞಾನವನ್ನು ಏನ್ ಮಾಡ್ಬೇಕಪ್ಪ ಅಂದ್ರೆ, ತಾ ಕೆಲಸ ಏನ್ ಮಾಡ್ತಿರ್ತಾನಲ್ಲ ಅದ್ ಏನ್ ಮಾಡ್ಬೇಕ್ರಿ, ಅನ್ವಯ ಮಾಡ್ಬೇಕು ಆ ಕೆಲಸದಲ್ಲಿ. ಅವನು ಹೊಂದಿರುವಂತ ಜ್ಞಾನದ ಏನ್ ಮಾಡಪ್ಪ ಅಂದ್ರೆ, ಅನ್ವಯ ರೂಪದಲ್ಲಿ ತರಬೇಕು. ಅಂದ್ರೆ ಅವೇನ ಕಲ್ತಿರ್ತಾನಲ್ಲ ಅದ್ರಾಗ ಏನೇನು ಹೇಳ್ತಾರೋ ಅದನ್ನೆಲ್ಲ ಏನ್ ಮಾಡ್ಬೇಕ್ರಿ, ಕೆಲಸದೊಳಗೆ ತರಬೇಕು ಅಂತೇಳಿ ಹೇಳ್ತಾರೆ. ಅತ್ತಂತಂದ್ರೆ ಏನಾಗ್ತದ್ರಿ, ನಿರ್ವಹಣಾ ಸಾಮರ್ಥ್ಯ, ಒಂದು ನಿರ್ವಹಣಾ ಸಾಮರ್ಥ್ಯ ಏನಿದ್ರೆ ಹೆಚ್ಚಾಗ್ತತಿ ಅಂತೇಳಿ ಹೇಳ್ಬೋದ್ರಿ. ಇದು ಯಾವಪ್ಪ ಅಂದ್ರೆ, ವೈಯಕ್ತಿಕವಾಗಿ ಅನ್ವಯಿಸುವುದು. ನೆಕ್ಸ್ಟ್ ನಾಲ್ಕನೇ ಪಾಯಿಂಟ್ ಯಾವಪ್ಪ ಅಂದ್ರೆ, ಸೃಜನಶೀಲತೆ, ಕ್ರಿಯೇಟಿವಿಟಿ ಅಂತೇಳಿ ಬರ್ತದ್ರಿ. ಇಲ್ಲಿ ಸೃಜನಶೀಲತೆ ಅಂದ್ರಪ್ಪ ಅಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಯು ಏನಪ್ಪ ಅಂದ್ರೆ, ಸೃಜನಶೀಲ ಗುಣವನ್ನ ಹೊಂದಿರಬೇಕು. ಸೃಜನಶೀಲ ಅಂದ್ರೆ ಏನು, ಕ್ರಿಯೇಟಿವಿಟಿ. ಕ್ರಿಯೇಟಿವಿಟಿ ಅಂದ್ರೆ ಉತ್ಪಾದನೆಗಳ ಅಭಿವೃದ್ಧಿ ಯಾವ ರೀತಿ ಮಾಡಬೇಕು ಅಂತೇಳಿ ಆ ಜ್ಞಾನವನ್ನ ಏನ್ ಮಾಡಿರ್ಬೇಕಪ್ಪ ಅಂದ್ರೆ, ಹೊಂದಿರಬೇಕು ಅಂತೇಳಿ ಹೇಳ್ತಾರೆ. ಏನು ಒಬ್ಬ ವ್ಯಕ್ತಿ ಅಂದ್ರೆ, ವ್ಯವಸ್ಥಾಪಕ ಅಥವಾ ಒಬ್ಬ ವ್ಯಕ್ತಿ ತನ್ನ ಬುದ್ಧಿವಂತಿಕೆ ಮತ್ತು ಅವನ ಸಾಮರ್ಥ್ಯದಾಗ ಏನ್ ಮಾಡಿರ್ಬೇಕಪ್ಪ ಅಂದ್ರೆ, ಕೆಲವೊಂದಿಷ್ಟು ಉತ್ಪನ್ನಗಳನ್ನ, ಹೊಸ ಹೊಸ ಉತ್ಪನ್ನಗಳನ್ನ ಏನ್ ಮಾಡ್ಬೇಕು, ಉತ್ಪಾದನೆ ಮಾಡೋದು ಯಾವ ರೀತಿ ಅಂತೇಳಿ ಅವ ಕಲಿಸ್ಕೊಡ್ಬೇಕಾಗ್ತತಿ ಅಂತೇಳಿ ಹೇಳ್ತಾರೆ. ಒಟ್ಟೇನಿರ್ಬೇಕು, ಹೊಸದ ಯಾವ್ದಾದ್ರು ಒಂದು ಹೊಸತನ್ನ ಏನ್ ಮಾಡ್ಬೇಕ್ರಿ, ಕಲಿಬೇಕು.
ಅಥವಾ ಹೊಸ ಹೊಸ ಉತ್ಪನ್ನಗಳನ್ನ ಏನ್ ಮಾಡ್ಬೇಕ್ರಿ ಉತ್ಪಾದನೆ ಮಾಡಬೇಕು ಅಂತೇಳಿ ಇಲ್ಲಿ ಹೇಳಬಹುದು ಅಂತ ಹೇಳ್ತಾರೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅಭ್ಯಾಸದ ಮೂಲಕ ಪರಿಪೂರ್ಣತೆ ಪರ್ಫೆಕ್ಷನ್ ಫಾರ್ ಪ್ರಾಕ್ಟೀಸ್. ನೀವು ಕೇಳಿರಪ್ಪ ಅಂದ್ರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್, ಪ್ರಯತ್ನ ಕಾರ್ಯಸಿದ್ಧಿ ಅಂತ ಹೇಳ್ಕೊಟ್ಟು ಇಲ್ಲಿ ಅವ್ರು ಹೇಳಿದ್ರೆ ಆ ರೀತಿ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಪ್ರಯತ್ನ ಮಾಡ್ಕೊತಿರ್ಬೇಕು. ನಾವು ಪ್ರಯತ್ನ ಮಾಡ್ಕೊತಿದ್ದೀವಿ ಅಂದ್ರೆ ಏನಂತಪ್ಪ ಅಂದ್ರೆ ಆ ಕಾರ್ಯದೊಳಗ ಪರಿಪೂರ್ಣತೆಯನ್ನ ಹೊಂದುತ್ತೀವಿ ಅಂತ ಹೇಳ್ಬೋದ್ರಿ. ಅಂದ್ರೆ ಇಲ್ಲಿ ವ್ಯವಸ್ಥಾಪಕರು ತಾವು ಮಾಡಿರುವಂತ ಕಾರ್ಯಗಳಲ್ಲಿ ಅಭ್ಯಾಸವನ್ನ ಹೊಂದಿದ್ರು ಅಂದ್ರ ಆ ಕಾರ್ಯ ಏನಾಗಿರ್ತದಪ್ಪ ಅಂದ್ರೆ ಕಾರ್ಯದಲ್ಲಿ ಅವರ ಪರಿಪೂರ್ಣತೆಯನ್ನು ಹೊಂದಿರುತ್ತಾರೆ ಅಂತ ಹೇಳ್ಬೋದ್ರಿ ಅಂತ ಅಂದ್ರೆ ಒಟ್ಟ ಏನಪ್ಪ ಅಂದ್ರೆ ಪ್ರಾಕ್ಟೀಸ್ ಮಾಡ್ಕೊತಿರ್ಬೇಕು. ಪ್ರಾಕ್ಟೀಸ್ ಇತ್ತು ಅಂದ್ರೆ ಏನಾಗ್ತದ್ರಿ ಅದರಲ್ಲಿ ಪರಿಪೂರ್ಣತೆಯನ್ನ ಒಂದು ಸಾಧ್ಯತೆ ಅಂತೇಳಿ ಹೇಳಬಹುದು ಅಂತ ಹೇಳ್ತಾರೆ. ಇನ್ ನೆಕ್ಸ್ಟ್ ಅದರಲ್ಲೇ ಏನಪ್ಪ ಅಂದ್ರೆ ಗುರಿ ಪ್ರಧಾನ ನಿರ್ವಹಣೆ ಕಲಿಯಾಗಿಲ್ಲ. ಲಾಸ್ಟ್ ಲಕ್ಷ ಯಾವಪ್ಪ ಅಂದ್ರೆ ಗುರಿ ಪ್ರಧಾನ ಗೋಲ್ ಓರಿಯೆಂಟೆಡ್. ಯಾವುದೋ ಒಂದು ವ್ಯವಹಾರದ ಉದ್ದೇಶ ಏನಂತಪ್ಪ ಅಂದ್ರೆ ಗುರಿಯನ್ನ ಸಾಧಿಸಬಹುದು. ಗುರಿಯನ್ನ ಸಾಧಿಸುವುದು ಹೇಗೆ ಅಂತೇಳಿ ಇರ್ತತೆ ಅಂತಂದ್ರೆ ನೋಡ್ರಿ, ಪ್ರತಿಯೊಂದು ಕಲೆಯು ಗುರಿ ಸಾಧನೆಯ ಉದ್ದೇಶವನ್ನು ಹೊಂದಿರ್ತದೆ. ಎಲ್ಲಾ ಕಲೆಗಳು ಏನ್ ಮಾಡ್ತಾರೆ ಅವ್ರಿಗೊಂದು ಗುರಿ ಇರ್ತದೆ. ಆ ಗುರಿ ಸಾಧನೆಯ ಕಲೆಯನ್ನ ಏನ್ ಮಾಡಿರ್ತಾರೆ ಹೊಂದಿರ್ತಾರು ಅಂತೇಳಿ ಹೇಳಬಹುದ್ರಿ. ಅದೇ ರೀತಿ ನಿರ್ವಹಣೆಯು ಸಹ ಏನಿರ್ತದ್ರಿ, ಇವ್ರದ್ದು ಪೂರ್ವ ನಿರ್ಧಾರಿತ ಗುರಿಗಳಿರ್ತವ್ರು. ಮುಂಚಿತವಾಗಿ ಇವರೊಂದು ವ್ಯವಹಾರ ಚಾಲು ಮಾಡ್ಬೇಕಂದ್ರೆ ನನ್ನ ಗುರಿ ಏನಾಗೋದು ಮುಂಚಿತವಾಗಿ ಪ್ಲಾನ್ ಮಾಡಿರ್ತಾರು ಅಂತ ಹೇಳ್ತಾರೆ. ಆ ಪೂರ್ವ ನಿರ್ಧಾರಿತ ಗುರಿಗಳನ್ನ ಯಾವ ರೀತಿ ನಾವು ಸಂಪೂರ್ಣವಾಗಿ ಮಾಡಿಸ್ಬೋದು ಅಥವಾ ಯಾವ ರೀತಿ ಸಾಧಿಸಬಹುದು ಅಂತೇಳಿ ಏನಪ್ಪಾ ಅಂದ್ರೆ ಕಲಿಬಹುದು ಅಂತೇಳಿ ಹೇಳ್ತಾರೆ. ಈ ಎಲ್ಲಾ ಲಕ್ಷಣಗಳನ್ನ ನಾವು ನೋಡಿದಾಗ ನಿರ್ವಹಣೆ ಏನಾಗಿದೆ ಅಂತ ಹೇಳ್ಬೋದ್ರಿ. ನಮ್ಮ ನಿರ್ವಹಣೆಯು ಒಂದು ಕಲೆಯಾಗಿದೆ ಅಂತೇಳಿ ಹೇಳಬಹುದು ಅಂತ ಹೇಳ್ತಾರೆ. ನಿರ್ವಹಣೆಯು ಕಲೆಯಾಗಿ ಅಂತೇಳಿ ಇಲ್ಲಿ ನೋಡಬಹುದು. ಇನ್ನು ಅದೇ ರೀತಿ ಇನ್ನೇನಪ್ಪಾ ಅಂದ್ರೆ ನಿರ್ವಹಣೆಯು ವಿಜ್ಞಾನವಾಗಿ, ನಿರ್ವಹಣೆ ಏನಪ್ಪಾ ಅಂದ್ರೆ ಈಗ ವಿಜ್ಞಾನವಾಗಿದೆ. ಮ್ಯಾನೇಜ್ಮೆಂಟ್ ಆಸ್ ಅ ಸೈನ್ಸ್, ಮ್ಯಾನೇಜ್ಮೆಂಟ್ ಆಸ್ ಅ ಸೈನ್ಸ್ ಅಂತೇಳಿ ಬರ್ತದ್ರಿ. ಅಂದ್ರೆ ನಿರ್ವಹಣೆ ಈಗ ಕಲೆಯಾಗಿ ಬಂತು. ನಾವು ಇನ್ನೇನು ಕಲಿಬೇಕಪ್ಪ ಅಂದ್ರೆ ನಿರ್ವಹಣೆ ವಿಜ್ಞಾನ ಯಾವ ರೀತಿ ಇದೆ, ವಿಜ್ಞಾನ ಹೆಂಗಾಗೈತಿ ಅಂತೇಳಿ ಕಲಿಯೋದು. ಇಲ್ಲಿ ವಿಜ್ಞಾನ ಅಂದ್ರೆ ಏನ್ರಿ, ಒಂದು ಕ್ರಮಬದ್ಧವಾದ ಜ್ಞಾನದೊಂದಿಗೆ ನಿರ್ದಿಷ್ಟ ವಿಷಯವನ್ನು ಅಭ್ಯಾಸಿಸೋದು. ವಿಜ್ಞಾನ ಅಂದ್ರೆ ಏನ್ರಿ, ಒಂದು ಕ್ರಮಬದ್ಧವಾದ ಜ್ಞಾನ. ಅಂದ್ರೆ ನಮ್ಮ ಏನಂತಾರೆ, ಕೆಲವೊಂದಿಷ್ಟ ವ್ಯವಸ್ಥಿತವಾದ ಜ್ಞಾನವನ್ನು ಹೊಂದಿರ್ತೀವಿ. ಅದನ್ನ ಏನ್ ಮಾಡೋದಪ್ಪ ಅಂದ್ರೆ ಅದರಲ್ಲಿ ಒಂದು ನಿರ್ದಿಷ್ಟ ವಿಷಯವನ್ನು ಅಭ್ಯಸಿಸುವುದು ಅಂತೇಳಿ ಹೇಳ್ತಾರೆ. ಹಂಗ ಅಲ್ಲಿ ಕೆಲವೊಂದಿಷ್ಟು ಏನಪ್ಪಾ ಅಂದ್ರೆ ನಿರ್ವಹಣೆ ಹೆಂಗ್ ವಿಜ್ಞಾನ ಆಗೈತಿ ಅಂತ ಕಲಿಯಾಕ ವಿಜ್ಞಾನದ ಒಂದು ಕೆಲವೊಂದಿಷ್ಟು ಏನ್ ಮಾಡ್ಬೇಕಪ್ಪ ಅಂದ್ರೆ ಲಕ್ಷಣಗಳನ್ನು ನಾವು ಕಲಿಬೇಕು ಅಂತ ಹೇಳ್ತಾರೆ. ಆ ಲಕ್ಷಣಗಳು ಯಾವ್ಯಾವ ನೋಡ್ಬೋದು ಅಂದ್ರೆ, ಮೊದಲನೇದೇನಪ್ಪಾ ಅಂದ್ರೆ ಸಾರ್ವತ್ರಿಕವಾಗಿ ಒಪ್ಪಿದ ತತ್ವಗಳು, ಯೂನಿವರ್ಸಲ್ ಅಕ್ಸೆಪ್ಟೆನ್ಸ್ ಆಫ್ ಪ್ರಿನ್ಸಿಪಲ್. ಸಾರ್ವತ್ರಿಕವಾಗಿ ಒಪ್ಪಿದ ತತ್ವಗಳು, ಯೂನಿವರ್ಸಲ್ ಅಕ್ಸೆಪ್ಟೆನ್ಸ್ ಆಫ್ ಪ್ರಿನ್ಸಿಪಲ್ಸ್ ಅಂತೇಳಿ ಬರ್ತವೆ. ಇಲ್ಲೇ ವಿಜ್ಞಾನದ ತತ್ವಗಳು ಒಂದು ನಿರ್ದಿಷ್ಟ ವಿಷಯವನ್ನು ವಿಶ್ಲೇಷಿಸುವಾಗ ನೈಜ ಸತ್ಯವನ್ನು ಸೂಚಿಸುತ್ತವೆ. ನೋಡ್ರಿ, ವಿಜ್ಞಾನದ ತತ್ವಗಳು ಯಾವ ಮಾಡ್ತಾರೆ, ಅದು ನೈಜ ಸತ್ಯ ಅಂದ್ರೆ ಒಂದಪ್ಪ ಅಂದ್ರೆ ತತ್ವಗಳೇನಿರ್ತಾವ ಸತ್ಯವಾಗಿರ್ತಾವ ಅಂತ ಹೇಳ್ತಾರೆ. ಮತ್ತೊಂದೇನಪ್ಪ ಅಂದ್ರೆ ಇಲ್ಲಿ ಅದೇ ಕಾರಣ ಈ ನಿರ್ವಹಣೆಯು ಸಹ ತತ್ವಗಳ ಬಂದವ್ರೆ, ನಿರ್ವಹಣಾ ತತ್ವಗಳು ಸಹ ಎಲ್ಲರೂ ಒಪ್ಪುವಂತಹ ತತ್ವಗಳು. ಅದಕ್ಕೆ ಅಂದ್ರೆ ನಾವು ಸಾರ್ವತ್ರಿಕವಾಗಿ ಒಪ್ಪಿದ ತತ್ವಗಳು, ಯೂನಿವರ್ಸಲ್ ಪ್ರಪಂಚದಾದಂತಹ ಎಲ್ಲ ವ್ಯಕ್ತಿಗಳು ಒಪ್ಪಿರುವಂತಹ ತತ್ವಗಳು ಯಾವನೇ ಇದ್ರೆ ಅವು ಯಾವಪ್ಪ ಅಂದ್ರೆ ನಿರ್ವಹಣಾ ತತ್ವಗಳು. ಅದಕ್ಕೆ ಅಂತಂದ್ರೆ ಇದೊಂದು ವಿಜ್ಞಾನ ಅಂತ ಹೇಳಿ. ನೆಕ್ಸ್ಟ್ ಎರಡನೇ ಪಾಯಿಂಟ್ ಬರ್ತದ್ರಿ, ಪ್ರಾಯೋಗಿಕತೆಯನ್ನು ಆಧರಿಸಿದ ತತ್ವಗಳು, ಪ್ರಿನ್ಸಿಪಲ್ ಬೇಸ್ಡ್ ಅಂಡ್ ಎಕ್ಸ್ಪೀರಿಮೆಂಟ್ಸ್. ನೋಡ್ರಿ ಅಂದ್ರೆ ಏನಪ್ಪ ಅಂದ್ರೆ ಇಲ್ಲಿ ಪ್ರಿನ್ಸಿಪಲ್ ಬೇಸ್ಡ್ ಆನ್ ಎಕ್ಸ್ಪೀರಿಮೆಂಟ್ಸ್ ಅಂತ ಬರ್ತದ್ರಿ. ಪ್ರಾಯೋಗಿಕತೆಯನ್ನು ಆಧರಿಸಿದ ತತ್ವಗಳು, ವೈಜ್ಞಾನಿಕ ತತ್ವಗಳು ಯುಕ್ತ ಸಂದರ್ಭದಲ್ಲಿ ಅವಲೋಕಿಸಿ ಪ್ರಾಯೋಗಿಕತೆಯಿಂದ ರಚಿಸಲ್ಪಟ್ರಿ. ಅಂದ್ರೆ ವೈಜ್ಞಾನಿಕ ತತ್ವಗಳು ಏನಿರ್ತಾವಲ್ಲ ಇವತ್ತನ್ನ ಏನ್ ಮಾಡಿರ್ತಾರ್ರಿ, ಕೆಲವೊಂದಿಷ್ಟು ಬುದ್ಧಿಜೀವಿಗಳು ಏನ್ ಮಾಡಿರ್ತಾರ್ರಿ, ತಯಾರು ಮಾಡಿರ್ತಾರೆ, ರಚಿಸಿರ್ತಾವ. ಅವ್ರು ಏನ್ ಮಾಡಿರ್ತಾರಪ್ಪ ಅಂದ್ರ ಅದೇ ರೀತಿಯಾಗಿ ನಿರ್ವಹಣಾ ತತ್ವಗಳು ಸಹ ಏನ್ ಮಾಡಿರ್ತಾರಪ್ಪ ಅಂದ್ರ ತಮ್ಮ ಪ್ರಯೋಗ ಆಮೇಲೆ ಅವರ ಪ್ರಾಯೋಗಿಕ ಅನುಭವ, ಪ್ರಯೋಗ ಮತ್ತು ಪ್ರಾಯೋಗಿಕ ಅನುಭವದ ಆಧಾರದ ಮೇಲೆ ನಿರ್ವಹಣಾ ತತ್ವಗಳನ್ನು ಸಹ ಏನ್ ಮಾಡ್ಯಾರಪ್ಪ ಅಂದ್ರ ಪ್ರೇಮಣೆ ಅಂದ್ರೆ ರಚಿಸೋದು ಅಂತ ಹೇಳ್ತಾರೆ. ಅದಕ್ಕೆ ಏನಪ್ಪಾ ಅಂದ್ರೆ ಇದೊಂದು ವಿಜ್ಞಾನ. ಇಲ್ಲಿ ಪ್ರಾಯೋಗಿಕತೆಯನ್ನು ಆಧರಿಸಿದ ತತ್ವಗಳು ಅಂದ್ರೆ ನಿರ್ವಹಣಾ ತತ್ವಗಳನ್ನ ವ್ಯವಸ್ಥಾಪಕರು ತಮ್ಮ ಪ್ರಯೋಗ ಅಥವಾ ಪ್ರಾಯೋಗಿಕ ಜ್ಞಾನದಿಂದ ಏನ್ ಮಾಡ್ಯಾರು ರಚಿಸಾರು ಅಂತೇಳಿ ಹೇಳಬಹುದು ಅಂತ ಹೇಳ್ತಾರೆ. ನೆಕ್ಸ್ಟ್ ಅದೇ ತೆರನಾಗಿ ಮೂರನೇ ಲಕ್ಷಣ ಏನಪ್ಪಾ ಅಂದ್ರೆ ಕಾರಣ ಮತ್ತು ಪರಿಣಾಮಗಳ ಸಂಬಂಧ, ಕಾಸ್ ಅಂಡ್ ಇಫೆಕ್ಟ್ ರಿಲೇಷನ್ಸ್. ಕಾರಣ ಮತ್ತು ಪರಿಣಾಮಗಳ ಸಂಬಂಧವನ್ನ ಸೂಚಿಸ್ತತಿ ಅಂತ ಹೇಳ್ತಾರೆ. ಇಲ್ಲಿ ವಿಜ್ಞಾನದ ತತ್ವಗಳು
ಅನೇಕ ಸಂಗತಿಗಳು ಹೊಂದಿದ ಕಾರಣ ಮತ್ತು ಪರಿಣಾಮಗಳ ಸಂಬಂಧವನ್ನು ಅಂದ್ರೆ ವಿಜ್ಞಾನ ಏನಾದ್ರೂ ಇಲ್ಲಿ ಕಾರಣ ಮತ್ತು ಪರಿಣಾಮಗಳ ಸಂಬಂಧ ಯಾವ ರೀತಿ ಐತೆ ಅನ್ನೋದನ್ನ ಹೇಳಿಕೊಡ್ತತಿ ಅಂತಂದ್ರೆ ಅದೇ ರೀತಿ ನಿರ್ವಹಣೆಯೂ ಸಹ ಅಥವಾ ನಿರ್ವಹಣೆ ತತ್ವಗಳೂ ಸಹ ಏನ್ ಮಾಡ್ತಾವಪ್ಪ ಅಂದ್ರೆ ಕಾರಣ ಮತ್ತು ಪರಿಣಾಮಗಳ ಕುರಿತು ಹೇಳ್ತಾವು ಅಂತೇಳಿ ಹೇಳ್ತಾರೆ. ಅದರ ಸಂಬಂಧ ಏನೇನ ಅಂತೇಳಿ ಹೇಳ್ತಾರೆ. ಅದೇ ಹೇಗೆ ಹೇಳ್ತಾವು, ತಮ್ಮ ವಿವಿಧ ಪರಿಸ್ಥಿತಿಗೆ ಅನುಗುಣವಾಗಿ ಆ ಕಾರಣಗಳ ಮತ್ತು ಪರಿಣಾಮಗಳ ಏನೇನು ಸಂಬಂಧ ಹೊಂದ್ಯಾವು ಅಂತೇಳಿ ಯಾವ್ದು ಹೇಳ್ತಾರಪ್ಪ ಅಂದ್ರೆ ನಿರ್ವಹಣೆಯೂ ಸಹ ಹೇಳ್ತದೆ. ಅದಕ್ಕೆ ಈ ಮೂರು ಲಕ್ಷಣಗಳನ್ನು ನಾವು ನೋಡಿದಾಗ ನಮಗೇನು ಅನಿಸ್ತದಪ್ಪ ಅಂದ್ರೆ ನಿರ್ವಹಣೆಯು ಒಂದು ವಿಜ್ಞಾನವಾಗಿದೆ ಅಂತೇಳಿ ಅನಿಸ್ತತಿ ಅಂತೇಳಿ ತಿಳ್ಕೊಬಹುದ್ರಿ ಅಂತಂದ್ರೆ. ನೆಕ್ಸ್ಟ್ ಅದೇ ತರನಾಗಿ ನಿರ್ವಹಣೆಯು ಏನಾಗಿದೆ ಅಂದ್ರೆ ವೃತ್ತಿಯಾಗಿ, ನಿರ್ವಹಣೆಯು ವೃತ್ತಿಯಾಗಿ, ಮ್ಯಾನೇಜ್ಮೆಂಟ್ ಆಸ್ ಅ ಪ್ರೊಫೆಷನ್, ಮ್ಯಾನೇಜ್ಮೆಂಟ್ ಏನಾಗಿದೆ ಅಂದ್ರೆ ಒಂದ ಪ್ರೊಫೆಷನ್ ಆಗೈತಿ. ವೃತ್ತಿ ಹೆಂಗಾಗೈತಿ ಅಂತ ಹೇಳ್ತಾರೆ. ವೃತ್ತಿ ಅಂದ್ರೆ ಪೈಲ ತಿಳ್ಕೊಬೇಕ್ರಿ, ವಿಶಿಷ್ಟ ಜ್ಞಾನ ಮತ್ತು ಆಳವಾದ ಶೈಕ್ಷಣಿಕ ತಯಾರಿಕೆಯನ್ನು ಅಪೇಕ್ಷಿಸುವ ಉದ್ಯೋಗವನ್ನು ಒಂದು ವೃತ್ತಿ ಎಂದು ಕರೆಯುತ್ತೇವೆ ಅಂತ ಹೇಳ್ತಾರೆ. ನೋಡ್ರಿ ಏನಂತಂದ್ರೆ ವಿಶಿಷ್ಟ ಜ್ಞಾನ ಇರಬೇಕು, ಅದ್ರ ಜೊತೆ ಜೊತೆಗಿನ ಶೈಕ್ಷಣಿಕ ತಯಾರಿಕೆ ಇರಬೇಕು ಅಂತ ಹೇಳ್ತಾರೆ. ಅಂದ್ರೆ ನಾವು ಏನಾಗ್ಬೇಕ್ರಿ, ವಿಶಿಷ್ಟ ಜ್ಞಾನವನ್ನು ಹೊಂದಿರಬೇಕು, ಅದ್ರ ಜೊತೆಗೆ ಶೈಕ್ಷಣಿಕ ತಯಾರಿಯಾಗಿರಬೇಕು. ಅಂದ್ರೆ ಈ ಉದಾಹರಣೆ ಹೇಳ್ತಾರೆ, ಒಬ್ಬ ವ್ಯವಸ್ಥಾಪಕ ಅಂದ್ರೆ ಮ್ಯಾನೇಜರ್ ಆಗ್ಬೇಕಂದ್ರೆ ಮಿನಿಮಮ್ ಕ್ವಾಲಿಫಿಕೇಶನ್ ಏನಪ್ಪ ಅಂದ್ರೆ ಅವ್ನು ಯಾವ್ದಾದ್ರು ಒಂದು ಮಾಸ್ಟರ್ ಡಿಗ್ರಿಯನ್ನ ಹೊಂದಿರಬೇಕು ಅಂತೇಳಿ ಹೇಳ್ತಾರೆ. ಅಂದ್ರೆ ಸ್ನಾತಕೋತ್ತರ ಪದವಿಯನ್ನ ಏನ್ ಮಾಡಿರ್ಬೇಕ್ರಿ, ಪೂರ್ಣಗೊಳಿಸಿರಬೇಕು ಅಂತೇಳಿ ಹೇಳ್ತಾರೆ. ಹಾಗಿಲ್ಲಿ ಅವ್ರಿಗೆ ವಿಶಿಷ್ಟ ಜ್ಞಾನವೂ ಇರಬೇಕು, ಅದ್ರ ಜೊತೆ ಜೊತೆಗೆ ಶೈಕ್ಷಣಿಕವಾಗಿ ಅವರೆಲ್ಲ ರೀತಿಯ ತಯಾರಿ ಮಾಡಿರಬೇಕು. ಅಂತ ಒಂದು ಉದ್ಯೋಗವನ್ನ ನಾವು ಏನಂತೀವಪ್ಪ ಅಂದ್ರೆ ವೃತ್ತಿ ಅಂತೇಳಿ ಅಂತೀವಿ ಅಂತೇಳಿ ಹೇಳ್ತಾರೆ. ಹಂಗ ನಿರ್ವಹಣೆಯೂ ಸಹ ಏನ್ ಮಾಡಿರ್ತಾರಪ್ಪ ಅಂದ್ರೆ ವೃತ್ತಿ ಹೆಂಗಪ್ಪ ಅಂದ್ರೆ ಇಲ್ಲಿ ಸಹ ಏನಾಗಿರ್ತಾರೆ, ನಿರ್ವಾಹಕರುಗಳು ಏನಿರ್ತಾರಲ್ಲ ಅವರು ಕೆಲವೊಂದಿಷ್ಟು ಜ್ಞಾನವನ್ನು ಹೊಂದಿರ್ತಾರೋ ಅದ್ರ ಜೊತೆ ಜೊತೆಗಿನ ಶೈಕ್ಷಣಿಕವಾಗಿ ಅಧ್ಯಯನ ಸಹ ಏನ್ ಮಾಡಿರ್ತಾರಪ್ಪ ಅಂದ್ರೆ ಮಾಡಿರ್ತಾರೆ, ಅಧ್ಯಯನ ಅಭ್ಯಾಸ ಮಾಡಿರ್ತಾರೆ ಶೈಕ್ಷಣಿಕವಾಗಿ ಅಂತೇಳಿ ಹೇಳಬಹುದು ಅಂತ ಹೇಳ್ತಾರೆ. ಇಲ್ಲಿ ವೃತ್ತಿ ನಿರ್ವಹಣೆ ವೃತ್ತಿ ಹೆಂಗ ಕಲ್ಕೊಂಡು ಕೆಲವೊಂದಿಷ್ಟು ಲಕ್ಷಣಗಳದಾವ, ಗುಣಲಕ್ಷಣಗಳದಾವು ಅಂತ ಹೇಳ್ತಾರೆ. ಆ ಗುಣಲಕ್ಷಣಗಳು ಯಾವ್ಯಾವಪ್ಪ ಅಂದ್ರೆ ಮೊದಲನೇ ಗುಣಲಕ್ಷಣ ವಿಶಿಷ್ಟ ಜ್ಞಾನ, ಸ್ಪೆಷಲೈಸ್ಡ್ ನಾಲೆಜ್. ಸ್ಪೆಷಲೈಸ್ಡ್ ನಾಲೆಜ್ ಅಂತ ಬರ್ತದ್ರಿ, ವೃತ್ತಿ ಒಂದು ವಿಶಿಷ್ಟವಾದ ಮತ್ತು ಕ್ರಮಬದ್ಧವಾದ ಜ್ಞಾನವನ್ನು ಹೊಂದಿರ್ತದೆ. ವೃತ್ತಿ ಹೆಂಗಿರ್ತದ್ರಿ, ಒಂದು ಇನ್ನೊಂದು ವಿಶಿಷ್ಟ ಜ್ಞಾನ, ಯಾವುದೋ ಒಂದು ವಿಶೇಷವಾದ ಜ್ಞಾನವನ್ನು ಹೊಂದಿರ್ತದೆ, ಅದರ ಜೊತೆ ಜೊತೆಗಿನ ಕ್ರಮಬದ್ಧವಾದ ಜ್ಞಾನವನ್ನು ಹೊಂದಿರ್ತದೆ. ಕ್ರಮ ಅಂದ್ರೆ ವ್ಯವಸ್ಥಿತವಾದ ಏನ್ ಮಾಡಿರ್ತದೆ, ಜ್ಞಾನವನ್ನ ಹೊಂದಿರ್ತದೆ. ಒಂದು ವಿಶೇಷವಾದ ಜ್ಞಾನ, ಅದರ ಜೊತೆ ಜೊತೆಗಿನ ವ್ಯವಸ್ಥಿತವಾದ ಜ್ಞಾನವನ್ನ ಹೊಂದಿರ್ತದೆ ಅಂತೇಳಿ ಹೇಳ್ತಾರೆ. ಇಲ್ಲಿ ವೃತ್ತಿ ನಿರಂತರವು ಅಭಿವೃದ್ಧಿಪಡಿಸಲು ಸಹಾಯ ಅಂದ್ರೆ ಅವ್ರ ಜ್ಞಾನ ಏನು ಬಂದಿರ್ತಾರಲ್ಲ ಅಂದ್ರೆ ಅಭ್ಯಾಸ ಮಾಡಿರ್ತಾರಲ್ಲ ಅದೇನಾಗ್ತದ್ರಿ, ವೃತ್ತಿಯನ್ನು ವೃತ್ತಿ ಯಾರ ಉದ್ಯೋಗವನ್ನು ಸರಿ ಪ್ರೊಫೆಷನ್ ಅನ್ನು ಯಾರು ಮಾಡ್ತಿರ್ತಾರಲ್ಲ ಅವ್ರಿಗೆ ಏನಾಗ್ತಿರ್ತದ್ರಿ, ಅದ ಕೆಲಸ ಮಾಡಾಕ ಅನುಕೂಲ ಮಾಡ್ತದ್ರಿ. ಈಗ ಉದಾಹರಣೆ ನಾನು ಕೇಳಿದ್ರಿ, ಚಾರ್ಟರ್ಡ್ ಅಕೌಂಟೆಂಟ್ಸ್ ಅಂತ ಕೇಳಿದ್ರಿ, ಸಿ ಅಂತ ಹೇಳ್ಬೇಕು. ಚಾರ್ಟರ್ಡ್ ಅಕೌಂಟೆಂಟ್ಸ್ ಏನ್ ಮಾಡಿರ್ತಾರಪ್ಪ ಅಂದ್ರೆ ಮೊದಲು ಅವ್ರು ಬಿಕಾಮ್ ಕಲ್ತಿರ್ತಾರೆ, ಅದ್ರ ನಂತರ ಏನ್ ಮಾಡಿರ್ತಾರೆ ಸಿ ಎ ಕೋರ್ಸ್ ಮಾಡಿರ್ತಾರೆ. ಆ ಸಿ ಎ ಕೋರ್ಸ್ ಮಾಡಿದಾಗ ಅವ್ರಿಗೇನಾಗಿರ್ತಾರೆ, ಸಿ ಎ ದೊಳಗೆ ಅಧ್ಯಯನ ಮಾಡಿರ್ತಾರೆ, ಅವ್ರೇನ್ ಮಾಡ್ತಾರೆ ಇಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಯಾವ ರೀತಿ ಲೆಕ್ಕ ಚೆಕ್ ಮಾಡ್ಬೇಕು, ಅವ್ರು ಇವರು ಆಡಿಟರ್ಸ್ ಅಂತ ಮಾಡ್ತಾರೆ, ಅವರೆಲ್ಲ ಏನ್ ಕಲ್ತಿರ್ತಾರೆ. ಮೊದಲ ಕಲ್ತಿರೋದ್ರಿಂದ ಅವ್ರೇನಾಗ್ತಾರೆ, ತಮ್ಮ ಕೆಲಸದೊಳಗೆ ನಿರತರಾಗಿರ್ತಾರೋ ಅಥವಾ ಕೆಲಸದೊಳಗ ನಿಪುಣತೆಯನ್ನು ಹೊಂದಿರುತ್ತಾರೆ, ಪರಿಪೂರ್ಣರಾಗಿರ್ತಾರೋ ಅಂತೇಳಿ ಹೇಳ್ತಾರೆ. ಹಂಗೆ ಏನೇನಪ್ಪ ಅಂದ್ರೆ ವಿಶಿಷ್ಟವಾದ ಜ್ಞಾನ ಇರ್ತದೆ, ನಿರ್ವಹಣೆಯಲ್ಲೂ ಸಹ ಏನೈತಿ ಕೆಲವೊಂದಿಷ್ಟು ವಿಶಿಷ್ಟವಾದ ಜ್ಞಾನ ಬೇಕು, ಅದ್ರ ಜೊತೆ ಜೊತೆಗೆ ನಾವು ನೋಡ್ತಪ್ಪ ಅಂದ್ರೆ ನಿರ್ವಹಣೆಯ ಗುರಿ ಸಾಧನೆ ಮಾಡಕ ಸಾಧ್ಯ ಆಗ್ತತಿ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಎರಡನೇ ಲಕ್ಷಣ ಬರ್ತದೆ ಔಪಚಾರಿಕ ಶಿಕ್ಷಣ ಮತ್ತು ತರಬೇತಿ, ಫಾರ್ಮಲ್ ಎಜುಕೇಶನ್ ಅಂಡ್ ಟ್ರೈನಿಂಗ್. ಇಲ್ಲಿ ಎಲ್ಲಾ ವಿಶ್ವವಿದ್ಯಾಲಯ ಕೆಲವೊಂದಿಷ್ಟು ವಿಶ್ವವಿದ್ಯಾಲಯಗಳು ವಿದ್ಯಾಸಂಸ್ಥೆಗಳು ಬರ್ತಾವ್ರಿ, ಅವೇನ್ ಮಾಡ್ತಿರಪ್ಪ ಅಂದ್ರೆ ಕೆಲವೊಂದಿಷ್ಟು ವೃತ್ತಿಗೆ ಸಂಬಂಧಪಟ್ಟಂತಹ ಶಿಕ್ಷಣ ಮತ್ತು ಶಿಕ್ಷಣಕ್ಕೆ ಬೇಕಾದಂತಹ ಕೆಲವೊಂದಿಷ್ಟು ತರಬೇತಿಗಳನ್ನು ನೀಡಾಕಂತೇಳಿ ಹಲವಾರು ವಿದ್ಯಾಸಂಸ್ಥೆಗಳು ಬಂದವ್ರಿ ಅಥವಾ ವಿಶ್ವವಿದ್ಯಾಲಯಗಳು ಬಂದವ್ರಿ. ಈ ಉದಾಹರಣೆ ಏನಪ್ಪ ಅಂದ್ರೆ ಮ್ಯಾನೇಜರ್ ಆಗ್ಬೇಕಾದ್ರೆ ಎಂ ಬಿ ಆಗಿರ್ಬೇಕು ಅಂತೇಳಿ ಕೆಲವೊಂದಿಷ್ಟು ಕಡೆ ಕೇಳ್ತಿದ್ರು. ಮ್ಯಾನೇಜರ್ ಬರೋದು ಬಂದು ಸಂಸ್ಥೆಯ ವ್ಯವಸ್ಥಾಪಕ ಆಗ್ಬೇಕಾದ್ರೆ ಅದಕ್ಕೆ ಏನಾಗಿರ್ಬೇಕಪ್ಪ ಅಂದ್ರೆ ಎಂ ಬಿ ಎ ಮುಗಿದಿರ್ಬೇಕು ಅಂತೇಳಿ ಹೇಳಿರ್ತಾರೆ. ಹಂಗಲ್ಲಿ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಯೋಗ್ಯ ಅರ್ಹತೆ ಹೊಂದಿರಬೇಕು ಅಥವಾ ನಿಗದಿತ ಪಡೆದುಕೊಳ್ಳಬೇಕು ಅಂತೇಳಿ ಹೇಳ್ತಾರೆ. ಯಾವುದೋ ಒಂದು ವೃತ್ತಿ ಮಾಡ್ಬೇಕಾದ್ರೆ ನಾವೇನ್ ಮಾಡ್ಬೇಕ್ರಿ, ಅದಕ್ಕೊಂದು ಯೋಗ್ಯವಾದಂತಹ ಜ್ಞಾನ ಹೊಂದಿರಬೇಕು ಅಂದ್ರೆ ಯೋಗ್ಯವಾದಂತಹ ಶಿಕ್ಷಣವನ್ನ ಪಡೆದಿರಬೇಕು. ಅದ್ರ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ನಿಗದಿತ ಪದವಿ ಇರ್ತಾವ್ರೆ, ಅದಕ್ಕೆ ಏನ್ ಮಾಡಿರ್ತಾರೆ ಒಂದು ಪದವಿ ನಿಗದಿತವಾಗಿ ಮಾಡಿರ್ತಾರೆ. ಆ ಪದವಿಯನ್ನು ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಪೂರ್ಣಗೊಳಿಸಿರಬೇಕು. ಅದ್ರ ಜೊತೆ ಜೊತೆಗೆನ ಆ ವೃತ್ತಿಯಲ್ಲಿ ನಾವು ಯಾವ ರೀತಿ ಕೆಲಸ
ಕೆಲಸ ಮಾಡಬೇಕು ಅನ್ನೋದಕ್ಕೆ ನಾವೇನು ಮಾಡ್ಬೇಕ್ರಿ, ಮುಂಚಿತವಾಗಿ ತರಬೇತಿಯನ್ನು ಪಡೆದಿರಬೇಕು ಅಂತ. ಅದಕ್ಕೇನಪ್ಪಾ ಅಂದ್ರೆ ಇಲ್ಲಿ ಔಪಚಾರಿಕ ಶಿಕ್ಷಣ ಮತ್ತು ತರಬೇತಿ ಅಂದ್ರೆ ಇಲ್ಲಿ ನಾವು ಏನು ಮಾಡಬೇಕು, ಯಾವುದೋ ಒಂದು ವೃತ್ತಿ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಶೈಕ್ಷಣಿಕ ಅಧ್ಯಯನವನ್ನು ಮಾಡಿರಬೇಕು. ಅದ್ರ ಜೊತೆ ಜೊತೆಗೆ ಏನು ಮಾಡಿರಬೇಕು, ಅದರಲ್ಲಿ ತರಬೇತಿಯನ್ನು ಸಹ ಏನು ಮಾಡಿರ್ಬೇಕಪ್ಪ ಅಂದ್ರೆ ಪಡೆದಿರಬೇಕು ಅಂತೇಳಿ ಹೇಳ್ತಾರೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಮೂರನೇ ಪಾಯಿಂಟ್ ಏನ್ ಬರ್ತದ್ರಿ, ಸಾಮಾಜಿಕ ಹೊಣೆಗಾರಿಕೆ, ಸೋಷಿಯಲ್ ಆಬ್ಲಿಗೇಷನ್ಸ್ ಅಂತ ಬರ್ತದ್ರಿ. ಇಲ್ಲಿ ಸಾಮಾಜಿಕ ಹೊಣೆಗಾರಿಕೆ ಅಂದ್ರೆ ವೃತ್ತಿಯು ಜೀವನ ನಿರ್ವಹಣೆಯ ಮೂಲವಾಗಿದೆ. ವೃತ್ತಿ ಅನ್ನೋದ್ರಿ ಜೀವನ ನಡೆಸ್ಕೊಂಡು ಹೋಗುವಂತ ಒಂದು ಮೂಲ ಆಗಿದೆ. ವೃತ್ತಿ ಇದ್ರ ನಮ್ಮ ಜೀವನ ನಡೀತೈತಿ, ವೃತ್ತಿ ಇಲ್ಲ ನಮ್ಮ ಜೀವನ ನಡೆಯಂಗಿಲ್ಲ, ಈ ರೀತಿಯಲ್ಲಿ ನಮಗೆ ಬಂದಿರ್ತೈತಿ ಅಂತ ಹೇಳ್ಬೋದ್ರಿ. ಆದರೆ ವೃತ್ತಿ ನಿರತರು ಸಮಾಜಕ್ಕೆ ತಮ್ಮದೇ ಆದ ಸೇವೆಯನ್ನು ನೀಡಲು ಉತ್ಸುಕರಾಗಿರ್ತಾರೆ. ಅಂದ್ರೆ ವೃತ್ತಿ ಏನು ಮಾಡ್ತಿರ್ತಾರಲ್ಲ ಅವರು ಏನಂತ ಏನು ಅನ್ಕೋತಿರ್ತಾರೆ, ಸಮಾಜಕ್ಕೆ ನಮ್ಮ ಕಡೆ ಏನು ಸಹಾಯ ಆಗ್ತೈತಿ, ಆ ಸಹಾಯವನ್ನ ಮಾಡ್ಕೋತ ಹೋಗುವ ಅಂತೇಳಿ ಒಂದು ಉತ್ಸುಕತೆಯನ್ನು ಹೊಂದಿರ್ತಾರು ಅಂತೇಳಿ ಹೇಳ್ಬೋದ್ರಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಅದೇ ರೀತಿ ನಿರ್ವಾಹಕ ಅಂದ್ರೆ ನಿರ್ವಹಣೆ ಒಳಗೆ ನಿರ್ವಾಹಕ ಅಂತ ಬರ್ತಾರೆ, ನಿರ್ವಹಣೆ ವ್ಯವಸ್ಥಾಪಕರಂತ ಬರ್ತಾರೆ. ಆ ವ್ಯವಸ್ಥಾಪಕರು ಸಹ ಏನ್ ಮಾಡಿರ್ಬೇಕಪ್ಪ ಅಂದ್ರೆ ಸಮಾಜಕ್ಕೆ ಒಳಿತಾಗುವಂತಹ ಕಾರ್ಯಗಳನ್ನ ಏನ್ ಮಾಡ್ಬೇಕು ಮಾಡ್ಕೋತ ಹೋಗ್ಬೇಕು ಅಂತ ಅಂದ್ರೆ ಹೇಳ್ತಾರ ನೋಡ್ರಿ, ಕಾರ್ಯಗಳು ಸಾಮಾಜಿಕ ನೈತಿಕತೆ ಮತ್ತು ಕಟ್ಟುಪಾಡುಗಳ ಪ್ರಭಾವಕ್ಕೆ ಒಳಪಡಬೇಕು. ನಿರ್ವಾಹಕನ ಕಾರ್ಯಗಳು ಎದಕ್ಕೊಳಗೆ ಒಳಪಟ್ಟಾವ್ರಿ, ಸಾಮಾಜಿಕ ನೈತಿಕತೆ ಮತ್ತು ಕಟ್ಟುಪಾಡುಗಳ ಪ್ರಭಾವಕ್ಕೆ ಏನ್ ಮಾಡವಪ್ಪ ಅಂದ್ರೆ ಒಳಪಟ್ಟಾವೆ ಅಂತ ಅಂದ್ರೆ. ಅದೇ ರೀತಿ ನಿರ್ವಾಹಕನ ಒಂದು ಕಾರ್ಯ ಏನಪ್ಪಾ ಅಂದ್ರೆ ಬರೀ ಏನಪ್ಪಾ ಅಂದ್ರೆ ಅವ್ನು ಕೆಲಸ ಮಾಡ್ಕೋತ ಹೋಗುದಷ್ಟೇ ಇರಲ್ಲ, ಸಮಾಜಕ್ಕೆ ಒಳ್ಳೆಯದಾಗ್ಲಿ ಅಂತೇಳಿ ಕೆಲಸ ಮಾಡೋದು ಏನಾಗಿರ್ತದ್ರಿ, ಅವನು ಒಂದು ಕಾರ್ಯ ಆಗಿರ್ತತಿ ಅಂತೇಳಿ ನಾವು ಹೇಳ್ಬೋದ್ರಿ. ಅದಕ್ಕೆ ಒಟ್ಟು ಸಮಾಜದ ಒಳಿತಿಗಾಗಿ ನಾವು ನೋಡ್ರಿ ನಿನ್ನಿದ್ದು ಸಾಮಾಜಿಕ ಉದ್ದೇಶ ಒಳಗೆ ಕಲ್ತಿದ್ದೀವ್ರಿ, ಪರಿಸರ ಸ್ನೇಹಿಯಾಗಿರಬೇಕು, ಆಮೇಲೆ ನಿರುದ್ಯೋಗವನ್ನು ತೊಲಗಿಸಬೇಕು, ಇಂಥ ಉದ್ದೇಶಗಳನ್ನು ಹೊಂದಿರಬೇಕು ಅಂತೇಳಿ ನಿರ್ವಹಣೆ ಒಳಗೆ ಕಲ್ತಿವ್ರಲ್ಲ. ಅದೇ ತೆರನಾಗಿ ಏನಪ್ಪ ಅಂದ್ರೆ ಸಾಮಾಜಿಕ ಹೊಣೆಗಾರಿಕೆ ಅಂದ್ರೆ ಸಮಾಜಕ್ಕೆ ಒಳಿತಾಗುವಂತ ಕೆಲಸವನ್ನು ಏನು ಮಾಡಬೇಕು ನಿರ್ವಾಹಕರುಗಳು ಮಾಡಬೇಕು ಅಂತೇಳಿ ಹೇಳ್ತಾರೆ. ಅಂದ್ರೆ ವೃತ್ತಿ ಅದೇ ರೀತಿ ಮಾಡ್ತಿರ್ತಾರೆ, ಅದೇ ರೀತಿ ನಿರ್ವಾಹಕರು ನಿರ್ವಹಣೆಯು ಸಹ ಮಾಡಬೇಕು. ನೆಕ್ಸ್ಟ್ ಏನಪ್ಪ ಅಂದ್ರೆ ನೀತಿ ಸಂಹಿತೆ, ಕೋಡ್ ಆಫ್ ಕಂಡಕ್ಟ್, ನೀತಿ ಸಂಹಿತೆ ನಾನೇ ಕೊಟ್ಟಿದ್ರೆ ನೀತಿ ಸಂಹಿತೆ ಕೋಡ್ ಆಫ್ ಕಂಡಕ್ಟ್ ಅಂತ ಹೇಳಿ ಬರ್ತದ್ರಿ. ಇಲ್ಲೇನಪ್ಪ ಅಂದ್ರೆ ವೃತ್ತಿಗೆ ಸಂಬಂಧಿಸಿದ ಕೆಲವು ವ್ಯಕ್ತಿಗಳು ಏನ್ ಮಾಡಿರ್ಪ ಅಂದ್ರೆ ಅವ್ರಿಗೆ ನಿಯಮಗಳಿರ್ತಾವೆ, ನಿಯಮಗಳಿಗೆ ಏನಾಗಿರ್ತಾರೆ ಬದ್ಧರಾಗಿರ್ತಾವೆ. ಒಂದು ವೃತ್ತಿ ಮಾಡ್ಬೇಕಂದ್ರೆ ಅಲ್ಲಿ ಕೆಲವೊಂದಿಷ್ಟು ಏನಪ್ಪಾ ಅಂದ್ರೆ ನೀತಿ ನಿಯಮಗಳು ಬರ್ತಾವು, ಆ ನೀತಿ ನಿಯಮಗಳನ್ನು ನಾವು ಏನ್ ಮಾಡ್ಬೇಕಾಗ್ತದಪ್ಪ ಅಂದ್ರೆ ಪಾಲಿಸ್ಕೊಂಡು ಹೋಗ್ಬೇಕಾಗ್ತದೆ. ಸಪೋಸ್ ನೀತಿ ನಿಯಮಗಳ ಉಲ್ಲಂಘನೆ ಆದಲ್ಲಿ ಏನಾಗ್ತದಪ್ಪ ಅಂದ್ರೆ ನಾವು ಆ ಏನಾಗಿ ವೃತ್ತಿಯನ್ನ ಏನ್ ಮಾಡ್ಬೇಕಾಗ್ತದ್ರಿ, ತ್ಯಜಿಸಬೇಕಾಗ್ತದೆ ಅಥವಾ ಬಿಟ್ಟು ಹೋಗ್ಬೇಕಾಗುವಂತ ಸಂದರ್ಭ ಬರ್ತದೆ ಅಂತೇಳಿ ಹೇಳ್ಬೋದು. ಅಲ್ಲಿ ನೋಡ್ರಿ ಆ ನಿಯಮಗಳು ಯಾವ್ಯಾವ ಅಂತಂದ್ರೆ ಒಂದು ಪ್ರಾಮಾಣಿಕತೆ, ಒಂದು ಐಕ್ಯತೆ ಹಾಗೂ ವಿಶೇಷವಾಗಿ ನೈತಿಕತೆ ಅಥವಾ ವೃತ್ತಿ ನಿರತದಲ್ಲಿ ಶಿಸ್ತನ್ನು ಹೊಂದಿರುವುದು. ನೋಡ್ರಿ ಒಂದನೇದಿರ್ಬೇಕು ನಾವು ಪ್ರಾಮಾಣಿಕರಾಗಿರ್ಬೇಕು, ಅಂದ್ರೆ ದಕ್ಷತೆಯಿಂದಿರ್ಬೇಕು. ಎರಡನೇದಿರ್ಬೇಕ್ರಿ ಐಕ್ಯತೆ, ಐಕ್ಯತೆ ಅಂದ್ರೆ ಏನಪ್ಪ ಅಂದ್ರೆ ನಾವು ವೃತ್ತಿಯಲ್ಲಿ ಇಷ್ಟು ನಿರತರಾಗಿರ್ಬೇಕಪ್ಪ ಅಂದ್ರೆ ಏಕಾಗ್ರತೆಯಿಂದ ವೃತ್ತಿ ಮಾಡ್ತಿರ್ಬೇಕು ಅಂತ, ಆ ವೃತ್ತಿಯಲ್ಲಿ ನಾವು ನಮ್ಮನ್ನ ನಾವು ಅಳವಡಿಸಿಕೊಂಡಿರ್ಬೇಕು ಅಂತೇಳಿ ಹೇಳ್ತಾರೆ, ಆ ರೀತಿ ಇರ್ಬೇಕ್ರಿ. ನೆಕ್ಸ್ಟ್ ವಿಶೇಷವಾಗಿ ನೈತಿಕತೆ ಅಂದ್ರೆ ನಾವೇನ್ ಮಾಡ್ಬೇಕಂದ್ರೆ ನಿಯಮಗಳನ್ನು ಒಟ್ಟ ಉಲ್ಲಂಘನೆ ಮಾಡೋದಿಲ್ಲ, ನಿಯಮಗಳು ಯಾವ ರೀತಿ ಅಥವಾ ಅದ ನಿಯಮದ ಪ್ರಕಾರ ಏನ್ ಮಾಡ್ಬೇಕಪ್ಪ ನಡ್ಕೋತ ಹೋಗ್ಬೇಕು ಅಂದ್ರೆ ನಿಯಮಗಳ ಪ್ರಕಾರ ಕೆಲಸ ಮಾಡ್ಬೇಕು ಅಂತೇಳಿ ಹೇಳ್ಬೋದ್ರಿ. ನೆಕ್ಸ್ಟ್ ಅದೇ ತರನಾಗ ಯಾವ್ದು ಬರ್ತದಪ್ಪ ಅಂದ್ರೆ ವೃತ್ತಿ ನಿರತರಲ್ಲಿ ಶಿಸ್ತನ್ನು ರೂಪಿಸುವ, ಅಂದ್ರೆ ನಮ್ಗೆ ವೃತ್ತಿ ಎಲ್ಲಿ ಇರ್ಬೇಕು ಮೊಟ್ಟ ಮೊದಲನೇದಾಗಿ ಶಿಸ್ತ ಅನ್ನೋದು ಇರಬೇಕು ಅಂತೇಳಿ ಹೇಳ್ತಾರೆ. ನಾವ ನಿಯಮಗಳು ಏನಿರ್ತಾವ ನೀತಿ ನಿಯಮಗಳನ್ನ ಪಾಲನೆ ಮಾಡ್ತೀವಿ ಅಂದ್ರೆ ನಾವು ಆಟೋಮೆಟಿಕ್ ಏನಪ್ಪ ಅಂದ್ರೆ ಶಿಸ್ತನ್ನ ಒಂದೇ ಬದುಕೀವು ಅಂತೇಳಿ ಹೇಳ್ಬಹುದು ಅಂತ ಹೇಳ್ತಾರೆ. ಇದಿಷ್ಟೇನಪ್ಪ ಅಂದ್ರೆ ನೀತಿ ಮತ್ತೊಂದು ಹೇಳ್ತಾರ್ರಿ, ಈ ನೀತಿಗಳನ್ನ ಉಲ್ಲಂಘನೆ ಮಾಡಿದಾಗ ನಾವು ವೃತ್ತಿಯನ್ನು ಏನ್ ಮಾಡ್ಬೇಕಾಗ್ತದ್ರಿ, ತ್ಯಜಿಸಬೇಕಾಗ್ತತಿ, ಬಿಟ್ಟು ಹೋಗ್ಬೇಕಾಗ್ತತಿ ಅಂತ ಹೇಳ್ಬೋದ್ರಿ. ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ನೀತಿ ಏನೇನಂತಂದ್ರೆ ಪ್ರಾಮಾಣಿಕತೆಯನ್ನ ಕೆಲಸ ಮಾಡ್ಬೇಕು, ಐಕ್ಯತೆಯನ್ನ ಕೆಲಸ ಮಾಡ್ಬೇಕು, ಆಮೇಲೆ ಅದ್ರ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ನೈತಿಕತೆಯಿಂದ ಕೆಲಸ ಮಾಡ್ಬೇಕು, ಆಮೇಲೆ ಏನಪ್ಪ ಅಂದ್ರೆ ಶಿಸ್ತಿನಿಂದ ಕೆಲಸ ಮಾಡ್ಬೇಕು ಅಂತೇಳಿ ಹೇಳ್ತಾರೆ. ಈ ಎಲ್ಲ ಲಕ್ಷಣಗಳನ್ನ ನಾವು ನೋಡಿದಾಗ ನಮ್ಮದು ನಿರ್ವಹಣೆ ಏನಾಗಿದೆ ಅಂತ ಅನ್ಸ್ತದ್ರಿ, ಒಂದು ವೃತ್ತಿನೂ ಸಹ ನೀತಿ ಅಂತೇಳಿ ಹೇಳ್ಬಹುದು ಅಂತಾರೆ. ನೋಡ್ರಿ ಇಲ್ಲಿ ನಿರ್ವಹಣೆ ಕಲಿಯಾಗಿ ಅಂದ್ರೆ ನಾವು ಕಲಿಯ ಒಂದು ಕೆಲವೊಂದಿಷ್ಟು ಲಕ್ಷಣಗಳನ್ನ ನೋಡಿದಾಗ ನಮಗೆ ಅನಿಸ್ತಿತ್ತು ನಿರ್ವಹಣೆ ಕಲೆ ಅಂತ ಅನಿಸ್ತಿತ್ತು. ಆಮೇಲೆ ವಿಜ್ಞಾನದ ಕೆಲವೊಂದಿಷ್ಟು ಲಕ್ಷಣಗಳನ್ನು ನೋಡಿದಾಗ ಏನ್ ಅನಿಸ್ತಿತ್ತು, ನಿರ್ವಹಣೆ ವಿಜ್ಞಾನಕ್ಕೆ ಕಲಿಸ್ತಿತ್ತು. ಆಮೇಲೆ ವೃತ್ತಿಯ ಲಕ್ಷಣಗಳನ್ನು ನೋಡಿದಾಗ ನಮಗೆ ಅನಿಸ್ತಿತ್ತು ನಿರ್ವಹಣೆಯ ವೃತ್ತಿಯಾಗಿ ಅಂತ ಅನಿಸ್ತಿತ್ತು. ಆದ್ರೆ ನಾವು ಎಲ್ಲಾನು ಏನ್ ಮಾಡ್ತೇವಪ್ಪ ಅಂದ್ರೆ ನಿರ್ವಹಣೆ ಕಲೆನೂ ಹೌದು, ವಿಜ್ಞಾನವೂ ಹೌದು, ಮತ್ತು
ವೃತ್ತಿನೂ ಹೌದು ಅಂತೇಳಿ ಈ ಮೂರು ಲಕ್ಷಣಗಳನ್ನು ನೋಡಿದಾಗ ನಮಗೇನಾಗ್ತದಪ್ಪ ಅಂದ್ರೆ ಗೊತ್ತಾಗ್ತತಿ ಅಂತೇಳಿ ಹೇಳಬಹುದು. ಈ ರೀತಿ ಏನಪ್ಪ ಅಂದ್ರೆ ನಾವು ಇವತ್ತಿನ ದಿವಸ ಏನ್ ಮಾಡಿದ್ವಿಪ್ಪ ಅಂದ್ರೆ ನಿರ್ವಹಣೆಯ ಕಲೆ ಮತ್ತು ಕಲೆ ವಿಜ್ಞಾನ ಮತ್ತು ವೃತ್ತಿಯಾಗಿ ಯಾವ ರೀತಿ ಐತಿ ಎನ್ನುವುದನ್ನು ನಾವು ನೋಡಿದ್ವಿ ಈ ಕ್ಲಾಸ್ನಲ್ಲಿ ಅಧ್ಯಯನ ಮಾಡಿದೀವಿ ಅಂತೇಳಿ ಹೇಳಬಹುದ್ರಿ. ಇನ್ನು ಮುಂದಿನ ಕ್ಲಾಸನ್ನು ನಾವು ನೆಕ್ಸ್ಟ್ ಪಿರಿಯಡ್ ಹೋಗೋಣ. ಓಕೆ, ಧನ್ಯವಾದಗಳು.